ನೆರೆಯ ಆಂಧ್ರ ಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ನಿನ್ನೆ ಒಂದು ಚಹಾ ಅಂಗಡಿನಲ್ಲಿ ನೀರಿನ ಬಾಟಲ್ ಖರೀದಿ ವಿಚಾರದಲ್ಲಿ ಜಗಳ ಆಗಿದೆ. ಕರ್ನಾಟಕದ ಭಕ್ತರು ಮತ್ತು ಅಲ್ಲಿನ ವ್ಯಾಪಾರಸ್ಥರು ಬಾಗಲಕೋಟೆ ಮೂಲದ 28 ವರ್ಷದ ಶ್ರೀಶೈಲ ವಾರಿಮಠ ಎಂಬಾತನ ಪರಿಸ್ಥಿತಿ ಈಗ ಚಿಂತಾಜನಕವಾಗಿದೆ. ಕೆಲವರಿಗೆ ಯಾರಿಗೋ ಗಾಯ ಎಲ್ಲ ಆಗಿದೆ. 200 ವಾಹನಗಳನ್ನು ಜಖಂ ಮಾಡಿದ್ದಾರೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಂಗಡಿ ಮುಗ್ಗಟ್ಟೆಲ್ಲ ಬಂದ್ ಮಾಡಿದ್ದಾರೆ. ಯುಗಾದಿ ಪ್ರಯುಕ್ತ ಅಲ್ಲಿಗೆ ಹೋಗ್ತಾರೆ. ನಮ್ಮ ರಾಜ್ಯದಿಂದ ರಾಯಚೂರು ಬಾಗಲಕೋಟೆ ಕಲಬುರಗಿ ಚಿಕ್ಕೋಡಿ ಈ ಭಾಗದಿಂದ ಹೋಗ್ತಾರೆ. ನಮ್ಮ ರಾಜ್ಯಗಳಿಗೆ ಆ ರೀತಿ ನೆರೆ ರಾಜ್ಯಗಳಿಂದ ಬರೋ ದೇವಸ್ಥಾನಗಳು ಕಡಿಮೆ ಕಡಿಮೆ. ಯಾವುದೋ ಬಳ್ಳಾರಿ ಹತ್ರ ಆಂಧ್ರನಲ್ಲಿ ಜಾತ್ರೆ ನಡೆದಾಗ ನಮ್ಮ ರಾಜ್ಯಕ್ಕೆ ಒಂದಷ್ಟು ಆ ಕಡೆಯಿಂದ ಬರೋದು ಈ ತರದ ಯಾವ ಒಂದು ಎರಡು ಮೂರು ಬಿಡ್ಬಿಟ್ರೆ ತುಂಬಾ ಕಡಿಮೆ. ತಿರುಪ್ತಿ ಟೈಪ್ ಮಂತ್ರಾಲಯ ಟೈಪ್ ಅಂದ್ರೆ ನೆರೆ ರಾಜ್ಯಕ್ಕೆ ನಮ್ಮವರು ಓಡೋಗೋದು ಮತ್ತೆಲ್ಲ ಬಾಬಾ ಅದು ಅಥವಾ ಇನ್ಯಾವುದೋ ಈ ತರ ಸುಮಾರು ನಮ್ದಲ್ಲಿ ಕಡಿಮೆ ಇಲ್ವೇ ಇಲ್ಲ ಅಂತಲ್ಲ ಕಡಿಮೆ ಹೋಗಿದ್ದಾರೆ. ಗಲಾಟೆ ಆಗಿದೆ ದೊಂಬಿ ಅಲ್ಲಿ. ಸ್ವಾಮೀಜಿ ಹೇಳಿದ್ದಾರೆ ಈಗ ಪೀಠಾಧಿಪತಿಗಳು ಎಲ್ಲ ಶಾಂತವಾಗಿದೆ ಸುರಕ್ಷಿತವಾಗಿದ್ದಾರೆ ಅಂತ. ಬೊಮ್ಮಾಯಿಯವರು ರಕ್ಷಣೆ ಕೊಡುವಂತೆ ಆಂಧ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಆಂಧ್ರ ಸರ್ಕಾರಕ್ಕೆ. ಅದೇನ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಅಂದ್ರಂತೆ. ಹಿ ಶುಡ್ ಹ್ ಕಾಲ್ಡ್ ದಿ ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್. ಅಧಿಕಾರಿಗಳಲ್ಲ ಬೊಮ್ಮಾಯಿಯವರು ಮಾತ್ರ ಆಂಧ್ರ ಅಧಿಕಾರಿಗಳೇ ಕೇಳಿಸ್ಕೊತಾರೆ. ಸಿಎಂ ಜೊತೆ ಮಾತಾಡಬೇಕು. ಸಿಎಂ ಜೊತೆ ಮಾತಾಡಬೇಕು. ವಾಟ್ಸ್ ಹ್ಯಾಪನಿಂಗ್ ಅಂತ ಅದೇನಾದ್ರೂ ಆಗಿರಲಿ. ಕರ್ನಾಟಕದ ಎಲ್ಲ ಭಕ್ತರು ಇಲ್ಲಿ ಸುರಕ್ಷಿತವಾಗಿದ್ದಾರೆ. ಯಾರಿಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಜೀವ ಭಯ ಆಗಲಿ ತೊಂದರೆ ಆಗಲಿ ಇಲ್ಲ. ಎಲ್ಲವೂ ಸುರಕ್ಷಿತವಾಗಿ ನಡೀತಾ ಇದ್ದಾವೆ. ನಿನ್ನೆ ಹೋಟೆಲ್ ವ್ಯಕ್ತಿಯಿಂದ ಹಲ್ಲೆಗೊಳಗಾಗಿರುವಂತಹ ವ್ಯಕ್ತಿಯನ್ನು ಕೂಡ ಸತ್ತಿಲ್ಲ, ಅವನು ಸುರಕ್ಷಿತವಾಗಿದ್ದಾನೆ. ಆದರೆ ತಲೆಗೆ ಸ್ವಲ್ಪ ಪೆಟ್ಟಾಗಿರೋದ್ರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾನೆ. ಶ್ರೀಶೈಲದಲ್ಲಿ ನಿನ್ನೆ ಕೆಲವು ಘಟನೆಗಳು ನಡೆದು ಹಿಂಸಾಚಾರ ಕೂಡ ಆಗಿದೆ. ನಾನು ಆಂಧ್ರ ಪ್ರದೇಶದ ಅಧಿಕಾರಿಗಳ ಜೊತೆಗೆ ರಾತ್ರಿನೇ ಟಚ್ ಅಲ್ಲಿದ್ದೀನಿ. ಈ ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣ ಇದೆ. ನಾನು ಒಂದೇ ಒಂದು ಅಲ್ಲಿಯ ಸರ್ಕಾರಕ್ಕೆ ಕೇಳ್ಕೊಳ್ಳೋದು, ಅಲ್ಲಿ ಶಾಂತಿ ಸುವ್ಯವಸ್ಥೆ ಮಾಡಬೇಕು, ಹೊರಗಡೆಯಿಂದ ಬಂದಂತಹ ಭಕ್ತರಿಗೆ ರಕ್ಷಣೆಯನ್ನು ಕೊಡಬೇಕು. ಓಕೆನು. ಸಿದ್ಧಗಂಗಾ ಮಠದ ನಡೆದಾಡುವ ದೇವರು ಲಿಂಗೈಕ್ಯರಾಗಿರುವಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ನಾಳೆ 115ನೇ ಜನ್ಮದಿನೋತ್ಸವ ತುಮಕೂರು ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಶಿವಕುಮಾರ ಶ್ರೀಗಳ ಗದ್ದುಗೆಗೆ ನಮಿಸಿ ವಿಭೂತಿಧಾರಿಯಾಗಿ ಕೆಲಕಾಲ ಧ್ಯಾನ ಮಾಡಿದರು. ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಉಳಿದಂತರೆಲ್ಲ ಅವ್ರ ಜೊತೆಗಿದ್ರು. ಸೊ ವಿದ್ಯಾರ್ಥಿ ಜೊತೆಗಳೇ ಪ್ರಾರ್ಥನೆಯಲ್ಲೂ ಕೂಡ ಭಾಗಿಯಾದರು. ಈ ವೇಳೆ ಮಾತನಾಡಿ, ಇದೊಂದು ಸದಾವಕಾಶ, ಮಠದ ಜೊತೆಗೆ ನಮ್ಮ ಒಡನಾಟ ತುಂಬ ಹಳೆಯದು, ಶಿವಕುಮಾರ ಶ್ರೀಗಳು ನಮಗೆಲ್ಲ ದಾರಿದೀಪ ಆಗಿದ್ರು ಅಂತ ಹೇಳಿದ್ದಾರೆ. ಇದೇ ರೀತಿಯಾಗಿ ಸಿದ್ಧಲಿಂಗಾ ಶ್ರೀಗಳು ಕೂಡ ಮಾತನಾಡಿದರು. ರಾಹುಲ್ ಅವರಿಗೆ ಭಗವಂತ ಮತ್ತಷ್ಟು ಶಕ್ತಿ ಕೊಡಲಿ ಅಂತ ಅವ್ರು ಹೇಳಿದ್ದಾರೆ. ಸೊ ಇನ್ನೊಂದು ಕಡೆಗೆ ಅವ್ರು ಬರುವಂಥ ಸಂದರ್ಭದಲ್ಲಿ ದಾಬ್ ಹಾಸ್ಪಿಟಲೆಲ್ಲ ಒಂಚೂರು ಟ್ರಾಫಿಕ್ ಜಾಮ್ ಆಗಿತ್ತಂತೆ. ನಾಳೆ ಅಮಿತ್ ಶಾ ಕೂಡ ಇವತ್ತು ಮಧ್ಯರಾತ್ರಿ 10:30ಕ್ಕೆ ರಾತ್ರಿ ಬರ್ತಾರೆ ಅಮಿತ್ ಶಾ ಬೆಂಗಳೂರಿಗೆ. ಅದಾದ ನಂತರ ಬಿಜೆಪಿಯ ಒಂದಿಷ್ಟು ಕಾರ್ಯಕ್ರಮಗಳೆಲ್ಲ ಇವೆ. मुझे बहुत खुशी हो रही है आपसे बात करने का मौका मिला, स्वामी जी से के दर्शन पाने का मौका मिला, इसीलिए मेरे दिल में खुशी. इससे पहले मैं एक बार आया था, मेरे पिता मेरी दादी भी यहाँ आई थी. तो हमारा नया रिश्ता नहीं है, हमारा काफी पुराना रिश्ता है. अच्छा लगता है ನಮ್ಮ ಪರಮ ಪೂಜ್ಯರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದ್ರೆ, ಚೆನ್ನಾಗಿರಬೇಕಾದ್ರೆ, ಎಲ್ಲರೂ ಚೆನ್ನಾಗಿರಬೇಕು ಅಂದ್ರೆ ಮುಖಂಡತ್ವ ಚೆನ್ನಾಗಿರಬೇಕು. ಅಂತಹ ಗುಣವನ್ನ ಹೊಂದಿರುವಂತಹ ಶ್ರೀ ರಾಹುಲ್ ಗಾಂಧೀಜಿಯವರು ಇವತ್ತು ಬಂದು ನಮ್ಮ ಮಠಕ್ಕೆ ಬಂದಿರುವಂತಹದ್ದು ಅತ್ಯಂತ ಸಂತಸವನ್ನ ತರುವಂತಹ ಸಂಗತಿ. ಅವರಿಗೆ ಮತ್ತಷ್ಟು ಶಕ್ತಿಯನ್ನು ಭಗವಂತ ತುಂಬಲಿ, ನಾಡಿಗೆ ಬೆಳಕನ್ನ ಕೊಡುವಂತಹ ಮುನ್ನಡೆಸುವಂತಹ. ಇನ್ನು ಅಮಿತ್ ಶಾ ಬರ್ತಾರೆ ಅಂತ ಅವ್ರು ಹೇಳಿದ್ರಲ್ಲ, ನಾಳೆ ಅವ್ರವ್ರ ಕಾರ್ಯಕ್ರಮ ಅವ್ರವ್ರು ಮಾಡ್ಕೊಳ್ಳಿ, ಅದೇನು ಮಾಡ್ತಾರೋ ಮಾಡಲಿ. ಅಥವಾ ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದು ಕಾಂಗ್ರೆಸ್ಸಿನ ಪ್ರೊಟೆಸ್ಟ್ ಅಂತ ಯಾಕೆ ಕರೀತಿದ್ದಾರೋ ಗೊತ್ತಿಲ್ಲ. ಪೆಟ್ರೋಲ್ ದರ 10 ದಿನದಲ್ಲಿ 9ನೇ ಬಾರಿಗೆ ಇವತ್ತು ಏರಿಕೆ. ಮತ್ತೆ ಎಷ್ಟು? 84 ಪೈಸಾ. ಅದೇನು ಅದರ ಜ್ಯೋತಿಷಿನೋ ಅಥವಾ ವಾಸ್ತು ಪ್ರಕಾರನೋ ನ್ಯೂಮರಾಲಜಿ ಪ್ರಕಾರನೋ ಚಗ್ಗಿಕ್ ಮಾಡಿದ್ರ ಮೋದಿ ಅಮಿತ್ ಶಾ ಎಲ್ಲ ಸೇರ್ಕೊಂಡು ಬರೀ 80 ಪೈಸಾ 84 ಪೈಸಾ ಯಾರೋ ಹೇಳಿರ್ಬೇಕು ಶಾಸ್ತ್ರ. 80ರಿಂದ 90ರ ಒಳಗಡೆ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ. 8 ನಂಬರ್ ಅನ್ನೋದೇ ಹಂಗಿದೆ ಸರ್. ಹಾಂ, ಲೀಟರ್ಗೆ 107 ರೂಪಾಯಿ 30 ಪೈಸಾ, 78 ಪೈಸಾ ಏರಿಕೆ. ಲೀಟರ್ಗೆ 91 ರೂಪಾಯಿ ಡೀಸೆಲ್ ಈಗ 27 ಪೈಸಾ. 10 ದಿನದಲ್ಲಿ 6 ರೂಪಾಯಿ ಹೆಚ್ಚಳ ಕಂಡಿದೆ ಡೀಸೆಲು. ಎಲ್ಲ ಏರಿಸ್ತಾ ಇದ್ದಾರೆ, ಏರಿಸ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಪ್ರೊಟೆಸ್ಟ್ ಮಾಡಿದ್ದಾರೆ, ಒಳ್ಳೆಯದು ಮಾಡಲಿ, ತಪ್ಪೇನಿಲ್ಲ. ಮೈ ಪಾಯಿಂಟ್ ಈಸ್, ಒಬ್ಬರು ಇದಕ್ಕೆ ಏನೂ ಆಗಿಲ್ಲ ಅಂತ ನೀವು ಬಿ ಜೆ ಪಿ ಅವ್ರನ್ನ ಕೇಳಿ. ಯಾರು ಜನ ಎಲ್ಲಿ ಮಾತಾಡ್ತಾ ಇದ್ದಾರೆ? ಜನ ಎಲ್ಲರಿ ಕೇಳ್ತಿದ್ದಾರೆ, ಎಲ್ಲಿ ಕೇಳ್ತಿದ್ದಾರೆ ಸರ್? ಎಲೆಕ್ಷನ್ ಹತ್ರ, ಅಯ್ಯೋ ಎಲೆಕ್ಷನ್, ಪೆಟ್ರೋಲ್ ನೋಡಿ ಓಟ್ ಹಾಕ್ತಾರ, ಹಲಾಲ್ ನೋಡಿ ಓಟ್ ಹಾಕ್ತಾರೆ, ಜನ ಬಾಯ್ಗೆ ಬಂದಂಗೆ ಬೈತಾ ಇದ್ದಾರೆ, ಆಮೇಲೆ ಹಿಜಾಬ್ ನೋಡಿ ಓಟ್ ಹಾಕ್ತಾರೆ. ಹೆಂಗೆ ಸರ್? ಅದಕ್ಕೆ ಬೇರೆಯವ್ರೆಲ್ಲ ಕೆಲಸ ಮಾಡಿದಾರಲ್ಲಪ್ಪ ನಮ್ಮ ಪರವಾಗಿ ಸಂಘಟನೆಗಳೆಲ್ಲ. ಹಾಂ, ನಿಮ್ಗೇನು ಪಾತ್ರ ಇಲ್ವಲ್ಲ,
ಇದ್ಯಾವುದು ಕಣ್ಣಿಗೆ ಕಾಣಲ್ವಾ ಅಂತ ಸರ್ಕಾರಕ್ಕೆ ಜನ ಉಗಿತಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ರೈಸ್ ಆಗ್ತಿರೋದು ರೈಸ್ ಆಗ್ತಿರೋದೆಲ್ಲ ಸರಿಪ್ಪ, ನಾನು ಒಪ್ಕೋತೀನಿ. ಓಕೆ, 107 ರೂಪಾಯಿ ಆದಾಗ ತಗೊಳ್ತಿರೋ, 100 ರೂಪಾಯಿ ಇದ್ದಾಗ ತಗೊಳ್ತಿರೋ ಟ್ಯಾಕ್ಸ್ನೇ 107 ರೂಪಾಯಿಗೂ ಅದೇ ಪರ್ಸೆಂಟೇಜ್ ಅಲ್ಲಿ ತಗೋತಿರಲ್ಲ, ನಿಮ್ಗೆ ಏನಾದ್ರು ಮನುಷ್ಯತ್ವ ಇದೆ ಅಂತ ಹೇಳ್ಬೇಕು. ಅದಕ್ಕೆ ಅದು ಈ ಸಂದರ್ಭ ಇಷ್ಟೊಂದು ರೇಟ್ ಈ ಟೈಮಲ್ಲಿ 100 ರೂಪಾಯಿಗೆ 107 ರೂಪಾಯಿ ಇರಲಿ ಅಷ್ಟಾರ ಇರಲಿ, 100 ರೂಪಾಯಿಗೆ ಎಷ್ಟು ಟ್ಯಾಕ್ಸ್ ತಗೋತೀವಿ ಅಷ್ಟೇ ತಗೋತೀವಿ ಅಂತನಾರ ಲೆಕ್ಕ ಹೇಳ್ಬೇಕಾ ನೀವು? ಅಟ್ಲೀಸ್ಟ್ ಒಂಚೂರು ಹೊರೆ ಆದರೂ ಕಡಿಮೆ ಆ ಟ್ಯಾಕ್ಸ್ ಅಲ್ಲಾದ್ರೂ ಒಂದು ಟ್ವೀಕ್ ಮಾಡ್ಬೇಕಾ? ಇಲ್ಲ, ಅದು ಮಾಡಲ್ಲ. ಕೇಳಿ, ಬರುವಷ್ಟು ಬರಲಿ ಅಂತ ಎಲ್ಲ ನಿಮ್ಮದು ಜನ ಏನಿಲ್ಲ, ನಾವು ಜನನೂ ಹಂಗೆ ಆನಂದವಾಗಿ ಓಡಾಡ್ತೀರಿ. 200 ಆದ್ರೇನು, 200 ಆದ್ರೇನು, ಹಲಾಲ್ ಇದೆ. ಜನ ಬೈತಾ ಇದಾರೆ ಸರ್. ಹೋಗಿ ಯಾರು ಬೈತಿದಾರಂತೆ? ಒಬ್ಬ ಪ್ರೊಟೆಸ್ಟ್ ಅಲ್ಲಿ ಕಾಣಲ್ಲ ನಿಟ್ಗೆ ಒಂದ್ ಕಡೆ ಪ್ರೊಟೆಸ್ಟ್ ಮಾಡ್ತಾರೆ ಬಗ್ಗೆ ನಾನು ಹೇಳ್ತಿಲ್ರಿ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ರೇಟ್ ರೈಸ್ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಟ್ಯಾಕ್ಸೇಷನ್ ಸಾರು ಟ್ವೀಕ್ ಮಾಡ್ಬೇಕಲ್ಲ ಒಂಚೂರು. 100 ರೂಪಾಯಿ 10 ರೂಪಾಯಿ ಟ್ಯಾಕ್ಸು ಅಂದ್ರೆ 107 ರೂಪಾಯಿ ಆದ್ರೂ 7 ರೂಪಾಯಿ ಪೆಟ್ರೋಲ್ ದುಡ್ಡು ಕೊಟ್ರಪ್ಪ, ಆ 7 ರೂಪಾಯಿ ಮತ್ತೆ 10% ತರ ನಾನು 70 ಪೈಸಾ ಟ್ಯಾಕ್ಸ್ ತಗೊಳಲ್ಲ ನಿಮ್ಮ ಹತ್ರ ಅಂತನಾರು ಹೇಳ್ಬೇಕಲ್ಲ ಅಟ್ಲೀಸ್ಟ್. ಅದನ್ನು ಹೇಳಲ್ಲ.